ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಭೂ ಸುಧಾರಣೆಗಳ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಿದಿವಿ ಸೊ ನೋಡ್ರಿ ಯಾರೆಲ್ಲ ಸಿ ಗ್ರೂಪ್ ಸಿ ಹುದ್ದೆಗಳಿಗೆ ಅಪ್ಲೈ ಮಾಡಿದರೆ ಎಸ್ಪೆಷಲಿ ಅಬೋ ಡಿಗ್ರಿ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರಲ್ಲ ಡಿಗ್ರಿಗಿಂತ ಹೆಚ್ಚಿನ ಕ್ವಾಲಿಫಿಕೇಶನ್ ಇರೋದು ಅಥವಾ ಡಿಗ್ರಿಗೆ ತತ್ಸಮಾನವಾಗಿರುವಂಥ ಕ್ವಾಲಿಫಿಕೇಶನ್ಸ್ಗೆ ಅಪ್ಲೈ ಮಾಡಿದ್ರಲ್ಲ ಅವರ ಒಂದು ಪಠ್ಯಕ್ರಮದಲ್ಲಿ ಏನು ಮಾಡಿದ್ದಾರೆ ಅಂದರೆ ಆ ಹುದ್ದೆಗಳಿಗೆ ನಡೆಸುವಂಥ ಪರೀಕ್ಷೆ ಪಠ್ಯಕ್ರಮದಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಸಿಲೆಬಸ್ ಇದೆ ಸ್ವತಂತ್ರ ನಂತರದಲ್ಲಿ ಕರ್ನಾಟಕದಲ್ಲಾದಂತ ಭೂ ಸುಧಾರಣೆಗಳಂತ ಸಿಲಬಸ್ ಇದೆ ಅದಕ್ಕೋಸ್ಕರ ನೋಡ್ರಿ ನಾವು ಏನು ಮಾಡ್ತಿದ್ವಿ ಅಂದರೆ ಆ ಸಿಲೆಬಸ್ನ ಪ್ರಕಾರ ನಾವ್ ಏನು ಮಾಡ್ತಿದ್ವಿ ಅಂದರೆ ಭೂ ಸುಧಾರಣೆಗಳನ್ನು ಮಾಡ್ತಾ ಇದೀವಿ ಸೊ ಫಸ್ಟ್ ನಾವೇನಂದರೆ ಭೂ ಸುಧಾರಣೆಗಳಂದ್ರೇನು ಮತ್ತೆ ಭಾರತದಲ್ಲಿ ಭೂ ಸುಧಾರಣೆಗಳನ್ನು ಯಾವ್ಯಾವ್ ಮಾಡಿದ್ರು ಅಂತ ನೋಡೋಣ ಮೇಲೆ ಮುಂಬರುವ ತರಗತಿಗಳಲ್ಲಿ ಏನು ಮಾಡ್ತಾ ಹೋಗೋದಂದ್ರೆ ಕರ್ನಾಟಕದಲ್ಲಿ ಯಾವ ಥರನಾಗಿ ಭೂ ಸುಧಾರಣೆಗಳನ್ನು ಮಾಡಿದ್ರು ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಿಮ್ ಕರ್ನಾಟಕದೇ ಇದೆ ಬಟ್ ಬೇಸಿಕ್ ಕೂಡ ತಿಳ್ಕೊಳ್ಳೋದ್ರಿಂದ ಫಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್ ಆಗಿ ನಾವ್ ತಿಳ್ಕೊಳ್ಳೋಣ ಅಂದ್ರೆ ಭೂ ಸುಧಾರಣೆಗಳಂದ್ರೇನು ಅಂದ್ರೇನು ಮತ್ತೆ ಭಾರತದಲ್ಲಿ ಯಾವ ಅಂತ ಭೂ ಸುಧಾರಣೆಗಳನ್ನು ಮಾಡಿದ್ರು ಅಂತ ನಾವಿಲ್ಲಿ ನೋಡೋಣ ಸೊ ಫಸ್ಟ್ ಆಫ್ ಆಲ್ ನೋಡಿರಿ ನಿಮಗೆ ಶಬ್ದದಲ್ಲೇ ಇರುವಂತೆ ಭೂ ಸುಧಾರಣೆ ಅಂತಂದ್ರೆ ಏನಪ್ಪಾ ಅಂದ್ರೆ ಯಾವೆಲ್ಲ ರೈತರಿಗೆ ಜಮೀನಿಲ್ಲ ಇಲ್ಲ ಅಂದ್ರೆ ಜಮೀನು ರಹಿತ ರೈತರಿಗೆ ಏನಪ್ಪಾ ಅಂದ್ರೆ ಜಮೀನನ್ನ ಕೊಡಿಸುವುದು ಇಲ್ಲಿ ಭೂ ಸುಧಾರಣೆ ಅಂದ್ರೆ ಏನಂದ್ರೆ ಜಮೀನು ರಹಿತ ರೈತರಿಗೆ ಜಮೀನನ್ನ ಕೊಡಿಸುವುದು ಯಾರಿಗೆಲ್ಲ ಜಮೀನು ಇಲ್ಲ ಅಥವಾ ಭೂಮಿ ಇಲ್ಲಲ್ಲ ಏನು ಮಾಡೋದಂದರೆ ಜಮೀನನ್ನ ಕೊಡ್ಸೋದು ಜೊತೆಗೆ ನೋಡಿರಿ ಜಮೀನನ್ನ ಮಾತ್ರ ಕೊಡ್ಸೋದಲ್ಲ ಅದರ ನಿರ್ವಹಣೆ ಯಾವ ಥರನಾಗಿರಬೇಕು ಅದರ ಮಾಲೀಕತ್ವ ಯಾವ ಮತ್ತು ಅವರು ಆ ಜಮೀನನ್ನ ಪಡೆದಂಥ ರೈತರು ಯಾರಿಗಾದರೂ ಬಾಡಿಗೆ ಕೊಡ್ತಾ ಇದ್ರೆ ಲೀಸಿಗೆ ಕೊಡ್ತಾ ಇದ್ರೆ ಅದಕ್ಕೇನು ರೂಲ್ಸ್ ಇರಬೇಕು ಜೊತೆಗೆ ಅದನ್ನ ಮಾರೋದಾದ್ರೆ ಅದಕ್ಕೇನು ಕಾನೂನುಗಳಿರಬೇಕು ಮತ್ತೆ ಅದರ ಒಂದು ಆಸ್ತಿ ಆಸ್ತಿ ಅಥವಾ ಆ ಒಂದು ಜಮೀನಿನ ಉತ್ತರಾಧಿಕಾವ್ ತರನಾಗಿರ್ಬೇಕಿ ನಾವೇನು ಸುಧಾರಣೆಗಳನ್ನ ಮಾಡ್ತೀವಲ್ಲ ಅದಕ್ಕೆ ನಾವು ಇಲ್ಲಿ ಏನಂತ ಕರಿತೀವಿ ಅಂದರೆ ಭೂ ಸುಧಾರಣೆಗಳಂತ ಕರಿತೀವಿ ಭೂ ಸುಧಾರಣೆಗಳಂದರೆ ಫಸ್ಟು ಜಮೀನು ಇಲ್ಲದಂತ ರೈತರಿಗೆ ಜಮೀನನ್ನು ಕೊಡಿಸೋದು ಜೊತೆಗೆ ಅದರ ನಿರ್ವಹಣೆ ಅದರ ಬಾಡಿಗೆ ಕೊಡುವುದು ಜೊತೆಗೆ ಅದರ ಮಾಲೀಕತ್ವ ಅದ್ರ ಜೊತೆಗೆ ನೋಡ್ರಿ ಅದನ್ನ ಯಾವ ತರನಾಗಿ ಮಾರಾಟತ್ವ ಮಾಡಬೇಕು ಜೊತೆಗೆ ಉತ್ತರಾಧಿಕಾರ ಯಾವ ಥರನಾಗಿ ಇರ್ಬೇಕಂತ ಹೇಳಿ ಕಾನೂನುಗಳನ್ನು ಮಾಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಭೂ ಸುಧಾರಣೆ ಅಂತ ಕರಿತೀವಿ ಸೊ ನೋಡ್ರಿ ಭೂ ಸುಧಾರಣೆಯ ಒಂದಿಷ್ಟು ಉದ್ದೇಶಗಳಿದೆ ಆ ಉದ್ದೇಶಗಳನ್ನ ನಾವಿಲ್ಲಿ ತಿಳಿತಾ ಹೋಗೋಣ ಸೊ ಮೊದಲನೇದಾಗಿ ಮುಖ್ಯವಾಗಿರುವಂಥ ಉದ್ದೇಶ ಏನಪ್ಪ ಅಂದರೆ ಸಾಮಾಜಿಕ ನ್ಯಾಯವನ್ನ ಒದಗಿಸೋದು ಸೊ ನೋಡ್ರಿ ಸಾಮಾಜಿಕ ನ್ಯಾಯವನ್ನ ಅಂತ ಹೇಳಿದೆ ಯಾವ ತರನಾಗಿ ಸಾಮಾಜಿಕ ನ್ಯಾಯವನ್ನ ಒದಗಿಸೋದಪ್ಪ ಅಂದ್ರೆ ಏನು ಮಾಡ್ತಾರೆ ಅಂದರೆ ಊಳಿಗ ಮಾನ್ಯ ಪದ್ಧತಿ ಅಂತ ಏನಿದೆ ನೋಡ್ರಿ ಊಳಿಗ ಮಾನ್ಯ ಪದ್ಧತಿ ಅಂತ ಏನಿದೆಯಲ್ಲ ಈ ಊಳಿಗ ಮಾನ್ಯ ಪದ್ಧತಿ ಏನೇನಪ್ಪಾ ಅಂದರೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಇದನ್ನು ನಾವು ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಆಫ್ ಫ್ಯೂಡಲಿಸಮ್ ಅಂತ ಕರಿತೀವಿ ಅಥವಾ ಎರಡಿಕೇಶನ್ ಆಫ್ ಫ್ಯೂಡಲಿಸಮ್ ಅಂತ ಕರಿತೀವಿ ಇದನ್ನು ಸಂಪೂರ್ಣವಾಗಿ ಏನು ಮಾಡೋದಂದ್ರೆ ನಿರ್ಮೂಲನೆ ಮಾಡುವುದು ಜೊತೆಗೆ ಏನು ಮಾಡೋದಂದ್ರೆ ಯಾರಿಗೆಲ್ಲ ರೈತರಿಗೆ ಜಮೀನು ಇಲ್ಲಲ್ಲ ಅಂತ ರೈತರಿಗೆ ಏನು ಮಾಡೋದಂದ್ರೆ ಜಮೀನನ್ನು ಕೊಡೋದು ಇದರ ಜೊತೆ ಜೊತೆಗೆ ಏನಪ್ಪ ಅಂದರೆ ಅವರ ಒಂದು ಸಾಮಾಜಿಕ ಮತ್ತೆ ಆರ್ಥಿಕ ಸಾಮಾಜಿಕ ಮತ್ತೆ ಆರ್ಥಿಕ ಸಮಾನತೆಯನ್ನು ಪ್ರಮೋಟ್ ಮಾಡೋದು ಅಥವಾ ಪ್ರೋತ್ಸಾಹಿಸೋದು ಇದರ ಮೊದಲೇ ಮುಖ್ಯ ಮುಖ್ಯ ಉದ್ದೇಶವಾಗಿದೆ ಸೊ ಎರಡನೇ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಪಾವರ್ಟಿ ಅಲಿವೇಶನ್ ಅಥವಾ ನಾವೇನು ಹೇಳ್ಬೋದು ಅಂದ್ರೆ ಬಡತನ ನಿರ್ಮೂಲನೆ ಅಂತ ಕರಿಬಹುದು ಯಾವ ತರನಾಗಿ ಬಡತನ ನಿರ್ಮೂಲನೆ ಮಾಡ್ತಾರೆ ಅಂದ್ರೆ ಸೊ ನೋಡ್ರಿ ಯಾರಿಗೆಲ್ಲ ಜಮೀನು ಇಲ್ಲಲ್ಲ ಅವರಿಗೆ ಜಮೀನನ್ನ ಕೊಡ್ತಾರೆ ಇದರಿಂದ ಅಂದ್ರೆ ಅವರ ಜಮೀನಲ್ಲಿ ಬೆಳೆಗಳನ್ನ ಬೆಳೆದ್ಕೊಳ್ತಾ ಏನ್ ಅಂದ್ರೆ ಅವರು ಬಡತನದಿಂದ ಹೊರಗಡೆ ಬರ್ಬೋದು ಇದರಿಂದ ಅಂದ್ರೆ ಆ ಒಂದು ರೈತರ ಒಂದು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿನೂ ಬದಲಾವಣೆ ಆಗುತ್ತೆ ಜೊತೆಗೆ ಹಳ್ಳಿಗಳಲ್ಲಿ ಇರುವಂತ ಕೂಡ ಏನಾಗತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ ಸೊ ಮೂರನೇದೇನ್ ಮಾಡಂದ್ರೆ ನೋಡ್ರಿ ಟೆನೆನ್ಸಿ ರಿಫಾರ್ಮ್ಸ್ ಅಂತ ಕರಿತೀವಿ ಅಥವಾ ಗೇಣಿ ಸುಧಾರಣೆಗಳಂತ ಕರಿತೀವಿ ಸೊ ಗೇಣಿ ಸುಧಾರಣೆಗಳಂತಂದ್ರೆ ಏನಂದ್ರೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಸ್ವತಂತ್ರ ಪೂರ್ವದ ಭಾರತವನ್ನ ತೆಗೆದುಕೊಂಡಾಗ ಬಹಳಷ್ಟು ರೈತರು ಏನ್ ಮಾಡ್ತಿದ್ರು ಅಂದ್ರೆ ಜಮೀನ್ದಾರ ಪದ್ಧತಿಯನ್ನ ಫಾಲೋ ಮಾಡ್ತಿದ್ರು ಅಂದ್ರೆ ಇಲ್ಲಿ ಒಬ್ರು ಜಮೀನ್ದಾರಿ ಇರ್ತಿದ್ರು ಅವ್ರ ಕೆಳಗಡೆ ಒಂದು ಹತ್ತಾರು ಜನ ರೈತರು ಏನ್ ಮಾಡ್ತಿದ್ರು ಅಂದ್ರೆ ಹತ್ತಾರಿಂತ ನೂರಾರು ಜನ ರೈತರು ಕೆಲಸ ಮಾಡ್ತಿದ್ರು ಸೊ ಒಂದಿಷ್ಟು ಜಮೀನಲ್ಲಿ ಅವ್ರು ಏನ್ ಮಾಡ್ತಿದ್ರೆ ಉಳುಮೆಯನ್ನ ಮಾಡಿ ಅಲ್ಲಿ ಬಂದಂತ ಹಣದಿಂದ ಏನ್ ಅಂದ್ರೆ ಗೇಣಿಯನ್ನ ಕೊಡ್ತಾ ಇದ್ರು ಸೊ ಈ ಗೇಣಿ ಏನಿದೆಯಲ್ಲ ಈ ಗೇಣಿ ಪದ್ಧತಿಯನ್ನ ಸುಧಾರಣೆ ಮಾಡೋದು ಕೂಡ ಏನಪ್ಪ ಅಂದರೆ ಭೂ ಸುಧಾರಣೆ ಒಂದು ಉದ್ದೇಶವಾಗಿದೆ ಸೊ ಇಲ್ಲೇನು ಮಾಡೋದಂದ್ರೆ ಯಾರು ಗೇಣಿ ಮಾಡ್ತಿದಾರಲ್ಲ ಅವರ ಒಂದು ಹಕ್ಕುಗಳನ್ನ ಕಾಪಾಡ್ಕೊಳ್ಳೋದು ಗೇಣಿ ಅವಧಿಯನ್ನು ಭದ್ರತೆ ಮಾಡೋದು ಜೊತೆಗೆ ನೋಡ್ರಿ ಕೆಲವೊಂದು ಟೈಮ್ ಮಾಡ್ತಾರೆ ಅಂದರೆ ಕೆಲಸ ಅಂದ್ರೆ ಈಗ ಗೇಣಿ ಅವಧಿ ಒಂದು ವರ್ಷ ಇದ್ದರೆ ಅರ್ಧ ವರ್ಷಕ್ಕೆ ಅಥವಾ ಆರು ತಿಂಗಳಿಗೆ ಬಿಡಿಸುವಂತ ಸಂದರ್ಭನೂ ಕೂಡ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಬಿಡಿಸ್ದೇ ಇರೋಂಗೆ ಅಂದ್ರೆ ಏನ್ ನೋಡ್ರಿ ಅರ್ಧದಲ್ಲೇ ಗೇಣಿಯನ್ನ ಬಿಡ್ಸೋದಾಗ್ಲಿ ಅಥವಾ ಅದರಿಂದ ಆ ಆತರ ಮಾಡಂಗಿಲ್ಲ ಅವರ ಒಂದು ಅವಧಿ ಏನಿದೆಯಲ್ಲ ಇದೆಯಲ್ಲ ಅದನ್ನ ಭದ್ರಪಡಿಸುವುದು ಇದಾದ್ಮೇಲೆ ನಾಲ್ಕನೇ ಉದ್ದೇಶ ಅಥವಾ ನಾಲ್ಕನೇ ಮುಖ್ಯ ಉದ್ದೇಶ ಏನಿದೆ ಅಂದ್ರೆ ಲ್ಯಾಂಡ್ ಹೋಲ್ಡಿಂಗ್ ಕನ್ಸಾಲಿಡೇಷನ್ ಅಂತ ಕರಿತೀವಿ ಅಥವಾ ಭೂ ಹಿಡುವಳಿ ಭೂ ಹಿಡುವಳಿ ಅಂತ ಅಂತೇಳಿ ನಾವು ಕರಿತೀವಿ ಸೊ ನೋಡ್ರಿ ಭೂ ಹಿಡುವಳಿ ಕ್ರೋಢೀಕರಣ ಅಂತಾನು ಕೂಡ ನಾವು ಇದನ್ನ ಕರಿತೀವಿ ಸೊ ನೋಡ್ರಿ ಸ್ವತಂತ್ರ ನಂತರ ಭಾರತದಲ್ಲಿ ನೀವು ತೆಗೆದುಕೊಂಡಾಗ ಸ್ವತಂತ್ರ ಪೂರ್ವ ತೆಗೆದುಕೊಂಡಾಗ ಏನಾಗಿತ್ತು ಅಂದ್ರೆ ತಂದೆಯಿಂದ ಮಗನಿಗೆ ಜಮೀನು ಬರಬೇಕಾದ್ರೆ ಏನಾಗುತ್ತೆ ಅಂದ್ರೆ ಜಮೀನು ಭಾಗವಾಗಿವಾಗಿ ಚಿಕ್ಕ ಚಿಕ್ಕ ಭೂಮಿ ಹಿಡುವಳಿ ಆಗಿತ್ತು ಸೊ ಈಗ ಅದನ್ನ ಕ್ರೋಢೀಕರಣವಾಗಿ ಮಾಡೋದು ಅಂದ್ರೆ ಚಿಕ್ಕ ಚಿಕ್ಕ ಹಿಡುವಳಿಯನ್ನು ಕ್ರೋಢೀಕರಿಸಿ ಏನು ಮಾಡೋದಂದ್ರೆ ದೊಡ್ಡ ಜಮೀನನ್ನ ಮಾಡಿ ಅಲ್ಲಿ ನಾವು ಕೃಷಿಯನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿರುವಂತ ಕೃಷಿಯ ಉತ್ಪಾದಕತೆಯೂ ಕೂಡ ಜಾಸ್ತಿ ಆಗುತ್ತೆ ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದು ಮುಖ್ಯವಾದಂತ ಉದ್ದೇಶ ಏನಿದೆ ಅಂದ್ರೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋದು ಅಥವಾ ನಾವೇನು ಹೇಳ್ಬೋದು ಅಂದರೆ ಕೃಷಿಯ ಉತ್ಪಾದಕತೆಯನ್ನು ಜಾಸ್ತಿ ಮಾಡೋದು ಯಾವ ಥರನಾಗಿ ಕೃಷಿಯ ಉತ್ಪಾದಕತೆಯನ್ನು ಜಾಸ್ತಿ ಮಾಡೋದಂದ್ರೆ ಸೊಡ್ರಿ ಯಾರಿಗೆಲ್ಲ ಜಮೀನು ಜಾಸ್ತಿ ಇದೆಯಲ್ಲ ಅಂಥ ಜಮೀನು ಜಾಸ್ತಿ ಇದ್ದದಂಥದನ್ನು ಏನು ಮಾಡೋದಪ್ಪ ಅಂದರೆ ಜಮೀನು ರೈತ ರೈತರಿಗೆ ಕೊಡೋದು ಇದರಿಂದ ರೈತರು ಏನು ಮಾಡ್ತಾರೆ ಅಂದರೆ ಆ ಭೂಮಿಯ ಕಂಪ್ಲೀಟ್ ಯುಟಿಲೈಸೇಷನ್ ಅಥವಾ ಆ ಭೂಮಿಯಲ್ಲಿ ಎಷ್ಟು ಫಲವತ್ತತೆ ಕೊಡುತ್ತಲೋ ಅಷ್ಟು ಫಲವತ್ತತೆಗೆ ತಕ್ಕಂತೆ ಅವ್ರು ಏನು ಮಾಡ್ತಾರೆ ಅಂದರೆ ಬೆಳೆಗಳನ್ನು ಬೆಳಿತಾರೆ ಈ ತರನಾಗಿ ನಾವೇನು ಮಾಡೋದಂದರೆ ಕಂಪ್ಲೀಟಾಗಿ ಕೃಷಿಯನ್ನು ಬಳಸ್ಕೊಳ್ಳೋದು ಸೊ ಇದಿಷ್ಟು ಅಂದರೆ ಭೂ ಸುಧಾರಣೆಯ ಒಂದು ಉದ್ದೇಶಗಳಾದ್ರೆ ಈಗ ನಾವೇನ್ ಮಾಡೋಣ ಅಂದ್ರೆ ಸ್ವತಂತ್ರ ಪೂರ್ವದ ಭಾರತದಲ್ಲಿ ಅಂದ್ರೆ ಭಾರತಕ್ಕೆ ಸ್ವತಂತ್ರ ಬಂದಾಗ ನಮಗೆ ಯಾವ ತರನಾದಂಥ ಸಮಸ್ಯೆಗಳು ಇಲ್ಲಿ ಎದುರಾದವು ಅಂತ ನೋಡ್ತಾ ಹೋಗೋಣ ಸೊ ಮೊದಲೇದಾಗಿ ನೋಡ್ರಿ ಸ್ವತಂತ್ರ ಪೂರ್ವ ಅಂದ್ರೆ ಫ್ರೀ ಇಂಡಿಪೆಂಡೆನ್ಸ್ ಅಂತ ಏನು ಕರಿತೀವಲ್ಲ ಫ್ರೀ ಇಂಡಿಪೆಂಡೆನ್ಸ್ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ಭಾರತದಲ್ಲಿ ಬಹಳಷ್ಟು ರೈತರ ಕಡೆ ಏನಿರಲಿಲ್ಲ ಅಂದ್ರೆ ಆ ಜಮೀನಿನ ಮಾಲೀಕತ್ವ ಇರಲಿಲ್ಲ ಬದಲಾಗಿ ಜಮೀನಿನ ಮಾಲೀಕತ್ವ ಯಾರ ಕಡೆ ಇತ್ತಪ್ಪ ಅಂದ್ರೆ ಜಮೀನ್ದಾರ್ ಅಥವಾ ಜಾಗೀರ್ದಾರ್ಸ್ ಅಂತ ಕರಿತೀವಿ ಸೊ ನೋಡ್ರಿ ಜಮೀನ್ದಾರ್ ಅಥವಾ ಜಾಗೀರ್ ಅಂತ ಕರಿತೀವಿ ಇವರ ಕಡೆ ಏನಿತ್ತಂದ್ರೆ ಭೂ ಮಾಲೀಕತ್ವ ಇತ್ತು ಏನು ಮಾಡ್ತಿದ್ರು ಅಂದ್ರೆ ರೈತರಿಗೆ ಒಂದು ಬಾಡಿಗೆ ರೂಪದಲ್ಲಿ ಅಥವಾ ಗೇಣಿ ರೂಪದಲ್ಲಿ ಮಾಡ್ತಿದ್ರು ಮಾಡ್ತಿದ್ರಂದ್ರೆ ಜಮೀನನ್ನ ಕೊಡ್ತಾ ಇದ್ರು ಸೊಡ್ರಿ ಭಾರತ ಸ್ವತಂತ್ರಗೊಂಡಾಗ ಏನಾಗಿತ್ತು ಅಂದರೆ ಸ್ವತಂತ್ರ ಭಾರತದ ಮುಂದೆ ಹಲವಾರು ಭೂ ಸುಧಾರಣೆ ಅಥವಾ ಭೂಮಿಯ ಬಗ್ಗೆ ಸಮಸ್ಯೆಗಳು ಇಲ್ಲಿ ಇದ್ವಿ ಒಂದೊಂದಾಗಿ ನಾವು ಸಮಸ್ಯೆಗಳನ್ನು ನೋಡೋದಾದ್ರೆ ನೋಡ್ರಿ ಫಸ್ಟ್ ಆಫ್ ಆಲ್ ಏನಂದ್ರೆ ಯಾವ ಒಂದು ಯಾರ ಒಂದು ರೈತರ ಕಡೆನೂ ಏನಿರಲಿಲ್ಲ ಅಂದ್ರೆ ಭೂಮಿಯ ಒಂದು ಮಾಲೀಕತ್ವ ಇರಲಿಲ್ಲ ಬದಲಾಗಿ ಯಾರ ಕಡೆ ಇತ್ತಂದ್ರೆ ಜಮೀನ್ದಾರ್ ಮತ್ತೆ ಜಾಗೀರ್ದಾರ್ ಕಡೆ ಇತ್ತು ಇದರಿಂದ ಏನಾಗಿತ್ತಂದ್ರೆ ಬಹಳಷ್ಟು ಭೂಮಿ ಕೆಲವೇ ಕೆಲವೊಂದಿಷ್ಟು ಜ ಬೆರಳಿಕೆ ಜನರಷ್ಟು ಕೈಯಲ್ಲಿ ಮಾತ್ರ ಇತ್ತು ಅಂದ್ರೆ ಬಹಳಷ್ಟು ಭೂಮಿಯ ಒಂದು ಮಾಲೀಕತ್ವ ಏನಾಗಿತ್ತಪ್ಪ ಅಂದ್ರೆ ಬೆರಳಣಿಕೆ ಜನ ಕೈಯಲ್ಲಿ ಮಾತ್ರ ಇತ್ತು ಇದರಿಂದ ಏನಾಗಿತ್ತಂದ್ರೆ ಅವರಿಗೆ ಯಾವುದೇ ಥರನಂಥ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವರು ಸ್ವತಃ ಜಮೀನಿಗೆ ಹೋಗಿ ಉಳುಮೆ ಮಾಡುವಂತ ಇಂಟ್ರೆಸ್ಟ್ ಇಲ್ಲ ಅವ್ರು ಮಾಡ್ತಿದ್ರು ಅಂದ್ರೆ ಗೇಣಿಯನ್ನ ಕೊಡೋದ್ರಿಂದ ನಮಗೆ ಎಫಿಷಿಯೆಂಟಾಗಿ ಏನಪ್ಪ ಅಂದ್ರೆ ಲ್ಯಾಂಡ್ ಯೂಸ್ ಮಾಡ್ಕೊಳಕ್ ಇಲ್ಲಿ ಆಗ್ತಿರ್ಲಿಲ್ಲ ಸೊ ಎರಡನೇ ಸಮಸ್ಯೆ ಏನಿತ್ತಪ್ಪ ಅಂದ್ರೆ ಲೀಸಿಗೆ ಕೊಡೋದು ಅಥವಾ ಕೊಡೋದು ಕೊಡೋದೇನಾಗಿತ್ತಂದ್ರೆ ಒಂದು ಕಾಮನ್ ಪ್ರಾಕ್ಟೀಸ್ ಆಗಿತ್ತು ಸೊ ಯಾವ ತರನಾಗಿ ಈಗ ಸರ್ಕಾರ ರೈತ ಸರ್ಕಾರ ಜನರಿಗೆ ರೇಷನ್ ಕೊಡುತ್ತಲ್ಲ ಅದೇ ತರನಾಗ ಏನಪ್ಪ ಸೊ ತಂತ್ರಪುರ್ವದಲ್ಲಿ ಈ ಲೀಸ್ ಕೊಡೋದು ಅಥವಾ ಏನು ಹೇಳ್ಬೋದು ಅಂದ್ರೆ ಗೇಣಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತ ಪದ್ಧತಿ ಏನಂದ್ರೆ ಬಹಳ ಕಾಮನ್ ಆಗಿತ್ತು ಸೊ ನಡ್ರಿ ಈಗ ಗೇಣಿ ಕೊಡ್ತಿದ್ರಲ್ಲ ಅಲ್ಲಿ ಕೂಡ ಏನಪ್ಪ ಅಂದರೆ ತುಂಬಾ ಕಷ್ಟವಾಗಿತ್ತು ಅಂದ್ರೆ ಅಲ್ಲಿ ಏನ್ ಮಾಡ್ತಿದ್ರೆ ಗೇಣಿ ಕೊಟ್ಟಂಥ ರೈತರ ಒಂದು ಫಲವತ್ತತೆಯಲ್ಲಿ ಎಷ್ಟು ಚಾರ್ಜ್ ಮಾಡ್ತಿದ್ರು ಅಂದರೆ ಅಂದ್ರೆ ಮೂವತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಏನಪ್ಪ ಅಂದರೆ ಒಂದು ಉತ್ಪಾ ಉತ್ಪನ್ನವನ್ನ ಇಲ್ಲಿ ಚಾರ್ಜ್ ಮಾಡ್ತಿದ್ರು ಸೊ ಈಗ ಒಂದು ಉದಾಹರಣೆ ಹೇಳಬೇಕಂದ್ರೆ ಒಬ್ರು ರೈತರು ಒಂದು ಭೂಮಿಯನ್ನು ತೆಗೆದುಕೊಂಡ್ರು ಅವರು ಒಂದು ನೂರು ಮೂಟೆ ಅಕ್ಕಿಯನ್ನ ಬೆಳೆದ್ರಂದ್ರೆ ಅವರಿಗೆ ಮೂವತ್ತೈದರಿಂದ ಎಪ್ಪತ್ತೈದು ಮೂಟೆ ಅಕ್ಕಿ ಅಷ್ಟು ಏನು ಮಾಡ್ತಿದ್ರು ಅಂದರೆ ಚಾರ್ಜನ್ನು ಇದ್ರು ಹಾಗಾಗಿ ಇದೇನಾಗ್ತಿತ್ತು ಅಂದ್ರೆ ರೈತರು ಬಡವರಾಗೇ ಉಳಿತಿದ್ರು ಇಂಟರ್ಮೀಡಿಯೇಟ್ಸ್ ಅಥವಾ ಏನಾಗ್ತಿದ್ರು ಅಂದ್ರೆ ಇಲ್ಲಿ ಶ್ರೀಮಂತರಾಗಿ ಹೋಗ್ತಿದ್ರು ಯಾಕಂದ್ರೆ ಗೇಣಿಯಲ್ಲಿ ಏನವರು ಚಾರ್ಜ್ ಅನ್ನ ಮಾಡ್ತಿರಲ್ಲ ಅದು ತುಂಬಾ ಜಾಸ್ತಿ ಇತ್ತು ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದು ಸಮಸ್ಯೆ ಏನಿತ್ತಪ್ಪ ಅಂದ್ರೆ ನಮ್ಮ ಭೂ ದಾಖಲೆಗಳೇನಿದೆಯಲ್ಲ ಅದು ಅಸ್ಪಷ್ಟವಾಗಿತ್ತು ಭೂ ದಾಖಲೆಗಳಲ್ಲಿ ಯಾವುದೇ ತರನಾದಂತ ಸ್ಪಷ್ಟತೆ ಇರಲಿಲ್ಲ ತುಂಬಾ ಅಸ್ಪಷ್ಟವಾಗಿತ್ತು ಹಾಗಾಗಿ ಯಾವ ಜಮೀನಿನ ಮಾಲೀಕ ಅಥವಾ ಯಾರ ಕೈಯಲ್ಲಿದೆ ಅನ್ನೋದೇ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ಒಂದು ತುಂಬಾ ಕನ್ಫ್ಯೂಷನ್ಸ್ ಆಗಿತ್ತು ಹಾಗಾಗಿ ಇದ್ರ ಜೊತೆಗೆ ನೋಡ್ರಿ ರೈತರಲ್ಲಿ ಏನಾಕಿತ್ತಂದ್ರೆ ಈ ಒಂದು ಬೌಂಡ್ರಿ ಡಿಸ್ಪ್ಯೂಟ್ ಕೂಡ ಜಾಸ್ತಿ ಆಗ್ತಿತ್ತು ಯಾಕಂದ್ರೆ ಭೂ ದಾಖಲೆಗಳ ಸ್ಪಷ್ಟೀಕರಣ ಇಲ್ಲದೆ ಇರೋದು ಇದಕ್ಕೆ ಮುಖ್ಯ ಕಾರಣವಾಗಿದೆ ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದು ಸಮಸ್ಯೆ ಏನಿತ್ತಪ್ಪ ಅಂದ್ರೆ ನಾವು ಭೂಮಿಯನ್ನ ಚಿಕ್ಕ ಚಿಕ್ಕ ಹಿಡುವಳಿಯಾಗಿ ನಾನು ಆಗ್ಲೇ ಹೇಳ್ದೆ ತಂದೆಯಿಂದ ಮಗನಿಗೆ ಬರ್ಬೇಕಾದ್ರೆ ಯಾವ ತರನಾಗಿ ಭಾಗ ಆಗ್ತಾ ಬರ್ತಿತ್ತಲ್ಲ ಆ ತರನಾಗಿ ಏನಪ್ಪಾ ಅಂದ್ರೆ ಭಾಗ ಆಗಿ ಆಗಿ ರೈತರ ಹತ್ರ ಏನಾಕಿತ್ತಂದ್ರೆ ಬಹಳ ಚಿಕ್ಕ ಹಿಡುವಳಿಯ ಬಹಳ ಚಿಕ್ಕದಾದಂಥ ಇರ್ತಿತ್ತು ಇದರಿಂದ ನಮಗೇನಂದರೆ ಆ ಜಮೀನನ್ನು ನಾವು ಸಂಪೂರ್ಣವಾಗಿ ಬಳಸ್ಕೊಳಕ್ಕಾಗ್ತಿದ್ದಿಲ್ಲ ಸೊ ಈ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ನೋಡ್ರಿ ಸರ್ಕಾರ ಏನು ಮಾಡುತ್ತೆ ಅಂದರೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡುತ್ತೆ ಕಮಿಟಿಯನ್ನು ಯಾರು ಒಂದು ಜ ಅಧ್ಯಕ್ಷತೆಯಲ್ಲಿ ಫಾರ್ಮ್ ಮಾಡುತ್ತಪ್ಪ ಅಂದರೆ ಜೆ ಸಿ ಕುಮಾರಪ್ಪನ್ ಅಂತ ಕರಿತೀವಿ ಜೆ ಸಿ ಕುಮಾರಪ್ಪನ್ ಅನ್ನೋ ಒಂದು ವ್ಯಕ್ತಿ ಅಧ್ಯಕ್ಷತೆಯಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ ಸೊ ಇವ್ರು ಮಾಡ್ತಾರೆ ಅಂದರೆ ಈ ಒಂದು ಭೂ ದಾಖಲೆಗಳ ಬಗ್ಗೆ ಇರುವಂತದ್ದು ಅಥವಾ ಭೂ ಸುಧಾರಣೆಗಳ ಬಗ್ಗೆ ಇರುವಂಥ ಸಮಸ್ಯೆಗಳನ್ನು ನೋಡಿ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ಕೊಡ್ರಿ ಅಂತ ಅವರು ಹೇಳ್ತಾರೆ ಜೆ ಸಿ ಕುಮಾರಪ್ಪನ್ ಕಮಿಟಿ ನೋಡ್ರಿ ನಾಲ್ಕು ಒಂದು ರಿಫಾರ್ಮ್ ಗಳನ್ನ ಅಥವಾ ಸುಧಾರಣೆಗಳನ್ನ ಕೊಡ್ತಾ ಹೋಗುತ್ತೆ ಏನೇನು ಸುಧಾರಣೆಗಳನ್ನ ಹೇಳುತ್ತಂದರೆ ಮೊದಲನೇದಾಗಿ ಸುಧಾರಣೆಗಳನ್ನ ಏನು ಹೇಳುತ್ತಂದ್ರೆ ಮಧ್ಯವರ್ತಿಗಳ ನಿರ್ಮೂಲನೆಯನ್ನು ಮಾಡ್ರಿ ಅಂತ ಹೇಳುತ್ತೆ ಸೊಡ್ರಿ ಮೊದಲನೇ ಸುಧಾರಣೆಯನ್ನು ಏನು ಹೇಳ್ತಾರೆ ಅಂದರೆ ಮಧ್ಯವರ್ತಿಗಳ ನಿರ್ಮೂಲನೆಯನ್ನು ಮಾಡ್ರಿ ಅಂತ ಹೇಳ್ತಾರೆ ಎರಡನೇದು ಏನು ಮಾಡ್ತಾರೆ ಅಂದರೆ ಗೇಣಿದಾರರೇನಿದ್ದಾರೆ ಏನಿದ್ದಾರೆ ಅವರ ಒಂದು ಸುಧಾರಣೆಗಳನ್ನು ಮಾಡ್ರಿ ಅಂತ ಹೇಳ್ತಾರೆ ಮೂರನೇದಾಗಿ ಏನು ಹೇಳ್ತಾರೆ ಅಂದರೆ ಭೂ ಹಿಡುವಳಿಗಳೇನಿದೆ ಈ ಭೂ ಹಿಡುವಳಿಗಳ ಮೇಲೆ ಏನಂದರೆ ಮಿತಿಗಳನ್ನು ಹೇರಿ ಅಂತ ಹೇಳ್ತಾರೆ ನಾಲ್ಕನೇದಾಗಿ ಏನು ಹೇಳ್ತಾರೆ ಅಂದರೆ ಚಿಕ್ಕ ಭೂ ಹಿಡುವಳಿಗಳೇನಿದೆ ಅಲ್ಲ ಅವುಗಳ ಒಂದು ಕ್ರೋಢೀಕರಣವನ್ನು ಮಾಡಿರಿ ಅಂತೇಳಿ ನಾಲ್ಕು ಸುಧಾರಣೆಗಳನ್ನು ಇಲ್ಲಿ ಜೆ ಸಿ ಕುಮಾರಪ್ಪನ್ ಕಮಿಟಿ ಅವರು ಹೇಳ್ತಾರೆ ಮೊದಲನೇ ಸುಧಾರಣೆಯಲ್ಲಿ ಅಂದರೆ ಭೂ ಮಧ್ಯವರ್ತಿಗಳ ನಿರ್ಮೂಲನೆಯಲ್ಲಿ ಏನಿದೆಯಲ್ಲ ಈ ಮಧ್ಯವರ್ತಿಗಳ ನಿರ್ಮೂಲನೆಯಲ್ಲಿ ಏನು ಮಾಡ್ತಾರೆ ಅಂದರೆ ಜಮೀನ್ದಾರರ ನಿರ್ಮೂಲನೆಯನ್ನು ಮಾಡ್ತಾರೆ ನೋಡ್ರಿ ಯಾರು ಜಮೀನ್ದಾರಿದಾರಲ್ಲ ಇವರ ಒಂದು ನಿರ್ಮೂಲನೆಯನ್ನು ಮಾಡ್ತಾರೆ ಸೊ ಏನಾಗಿರ್ತಾರೆ ಅಂದರೆ ಸರ್ಕಾರ ಮತ್ತು ಯಾರು ಭೂಮಿಯನ್ನು ಹಿಡುವಳಿಯನ್ನು ಅಥವಾ ಯಾರು ರೈತರು ಇರ್ತಾರಲ್ಲ ಅವ್ರ ಮಧ್ಯೆ ಇರುವಂಥ ಮಧ್ಯವರ್ತಿಗಳಾಗಿರ್ತಾರೆ ಹಾಗಾಗಿ ನೋಡ್ರಿ ಜಮೀನ್ದಾರ್ ಪದ್ಧತಿಯನ್ನು ಇಲ್ಲಿ ನಿರ್ಮೂಲನೆ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಯಾರು ಭೂಮಿಯಲ್ಲಿ ಕೃಷಿಯನ್ನು ಮಾಡ್ತಿರ್ತಾರಲ್ಲ ಅವರಿಗೆ ಹೆಚ್ಚಿನ ಅವಕಾಶಗಳು ಇಲ್ಲಿ ಸಿಗುತ್ತೆ ಸೊ ನೋಡ್ರಿ ಜಮೀನ್ದಾರ್ ಪದ್ಧತಿಯನ್ನು ನಿರ್ಮೂಲನೆ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಎರಡು ಕೋಟಿ ಜನರಿಗೆ ಏನಾಗತ್ತಂದ್ರೆ ಒಂದು ಎರಡು ಕೋಟಿ ಜನರಿಗೆ ಏನಾಗತ್ತಂದ್ರೆ ಈ ಒಂದು ಭೂಮಿಯ ಮಾಲೀಕತ್ವ ಸಿಗುತ್ತೆ ಸೊ ಒಟ್ಟು ಎಷ್ಟು ಕೋಟಿ ಜನರಿಗೆ ಭೂಮಿಯ ಮಾಲೀಕತ್ವ ಸಿಗುತ್ತೆ ಅಂದರೆ ಎರಡು ಕೋಟಿ ಜನರಿಗೆ ಏನಪ್ಪ ಅಂದ್ರೆ ಅವರು ಬೆಳೆತಿರುವಂತ ಭೂಮಿಯ ಒಂದು ಮಾಲೀಕತ್ವ ಅವರಿಗೆ ಸಿಗುತ್ತೆ ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಾಗ್ತಾ ಹೋಗುತ್ತಂದ್ರೆ ಬಹಳಷ್ಟು ಜಮೀನು ಏನಾಗುತ್ತೆ ಅಂದ್ರೆ ಸರ್ಕಾರದ ಕೈಯಲ್ಲಿ ಬರುತ್ತೆ ಅಂದ್ರೆ ಜಮೀನ್ದಾರ ಪದ್ಧತಿಯನ್ನು ನಿರ್ಮೂಲನೆ ಮಾಡೋದ್ರಿಂದ ಜಮೀನ್ದಾರ ಹತ್ರ ಹೆಚ್ಚುವರಿ ಭೂಮಿ ಏನಿರುತ್ತಲ್ಲ ಅದು ಸರ್ಕಾರದ ಹತ್ರ ಬರುತ್ತೆ ಸರ್ಕಾರ ಏನು ಮಾಡ್ಬೇಕಪ್ಪ ಅಂದ್ರೆ ಅದನ್ನ ಯಾರು ಜಮೀನು ರಹಿತ ಜನರು ಇರ್ತಾರೆ ಅಥವಾ ಯಾರು ಭೂರಹಿತ ಜನರು ಇರ್ತಾರಲ್ಲ ಅವರಿಗೆ ಮತ್ತೆ ರೀ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಥವಾ ಮರು ಮಾಡ್ತಾರೆ ಸೊ ನೋಡ್ರಿ ಈ ಭೂಮಿಯನ್ನ ಮಾಡ್ತಾರೆ ಅಂದರೆ ಸರ್ಕಾರದವರು ಜಮೀನ್ ಇಲ್ಲದವ್ರಿಗೆ ಮಾಡ್ತಾರೆ ಮರು ಹಂಚಿಕೆಯನ್ನ ಮಾಡ್ತಾ ಹೋಗ್ತಾರೆ ಇದಾದ್ಮೇಲೆ ಇನ್ನೊಂದು ಮುಖ್ಯವಾಗಿ ಏನಾಗತ್ತಪ್ಪ ಅಂದ್ರೆ ಯಾರ ಹತ್ರ ಭೂಮಿ ಇರೋದಿಲ್ಲ ಅಂದ್ರೆ ಇಲ್ಲಿವರೆಗೂ ಏನಾಗಿರುತ್ತೆ ಅಂದ್ರೆ ಜಮೀನ್ದಾರ ಇಂಟರ್ಮಿಡಿಯೇಟ್ ಅಥವಾ ಮಧ್ಯವರ್ತಿಗಳಾಗಿರೋದ್ರಿಂದ ಸರ್ಕಾರದ ಕಾಂಟ್ರಾಕ್ಟ್ ಗೆ ಅಥವಾ ಸರ್ಕಾರದ ಕಾಂಟ್ರಾಕ್ಟ್ ಗೆ ಬಂದಿರೋದಿಲ್ಲ ಆದ್ರೆ ಈ ಒಂದು ಅಬಾಲಿಷನ್ ಅನ್ನ ಮಾಡಿರೋದ್ರಿಂದ ಜಮೀನ್ದಾರ ಪದ್ಧತಿಯನ್ನ ನಿರ್ಮೂಲನೆ ಮಾಡೋದ್ರಿಂದ ನೋಡ್ರಿ ಯಾರು ಆಕ್ಚುಲಿ ಗೇಣಿದಾರ ಇರ್ತಾರಲ್ಲ ಅವ್ರು ಏನಾಗ್ತಾರೆ ಸರ್ಕಾರದ ಹತ್ರ ಸರ್ಕಾರದ ಕಾಂಟ್ರಾಕ್ಟ್ ಗೆ ನೇರವಾಗಿ ಬರ್ತಾರೆ ಎರಡನೇ ಸುಧಾರಣೆ ನೋಡ್ರಿ ಗೇಣಿದಾರರ ಸುಧಾರಣೆಗಳಂತ ಹೇಳಿದೀವಿ ಸೊ ಈ ಗೇಣಿದಾರರ ಸುಧಾರಣೆಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸ್ವತಂತ್ರ ಪೂರ್ವದಲ್ಲಿ ಎಷ್ಟು ಚಾರ್ಜನ್ನು ಮಾಡ್ತಿರ್ತಾರೆ ಅಂದರೆ ಮೂವತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಏನಪ್ಪ ಅಂದರೆ ಗೇಣಿಯನ್ನಾಗಿ ಇಲ್ಲಿ ಚಾರ್ಜನ್ನು ಮಾಡ್ತಿರ್ತಾರೆ ಹಾಗಾಗಿ ನೋಡ್ರಿ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ಇದನ್ನ ಒಂದು ಸುಧಾರಣೆ ಮಾಡಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಗೇಣಿದಾರರ ಸುಧಾರಣೆ ಅಂತ ತರ್ತಾರೆ ಸೊ ಈ ಗೇಣಿದಾರರ ಸುಧಾರಣೆಯಲ್ಲಿ ಏನಪ್ಪ ಅಂದ್ರೆ ಗೇಣಿದಾರರು ಎಷ್ಟು ಗೇಣಿಯನ್ನ ಕೊಡಬೇಕು ಗೇಣಿಯ ಅವಧಿ ಎಷ್ಟಿರಬೇಕು ಜೊತೆಗೆ ಆ ಭೂಮಿಯ ಮಾಲೀಕತ್ವ ಯಾವ ಹೇಳಿ ಸುಧಾರಣೆಗಳನ್ನ ಇಲ್ಲಿ ತರ್ತಾ ಹೋಗ್ತಾರೆ ಬಹಳಷ್ಟು ರಾಜ್ಯ ಸರ್ಕಾರಗಳು ಏನ್ ಮಾಡತ್ತಪ್ಪ ಅಂದ್ರೆ ಈ ಗೇಣಿದಾರರ ಸುಧಾರಣೆಗಳನ್ನ ತರ್ಬೇಕಾರೆ ಜಸ್ಟ್ ಪ್ಲಾನ್ಸ್ ಅನ್ನ ಮಾಡ್ತಾ ಹೋಗುತ್ತೆ ಯೋಜನೆಗಳನ್ನ ರೂಪ ರೂಪ ರೂಪಿಸ್ತಾ ಹೋಗುತ್ತೆ ಬಟ್ ಅವುಗಳನ್ನ ಪಾಸ್ ಮಾಡೋದೇ ಇಲ್ಲ ಹಾಗಾಗಿ ನೋಡ್ರಿ ಈ ಗೇಣಿದಾರ ಸುಧಾರಣೆಗಳನ್ನೋದ್ ಏನಾಗುತ್ತೆ ಅಂದ್ರೆ ಕೇವಲ ಪೇಪರ್ ಅಲ್ಲಿ ಉಳಿದು ಹೋಗುತ್ತೆ ಮಾತ್ರ ಆದ್ರೆ ಇವು ಬದಲಾವಣೆ ಆಗುವುದಿಲ್ಲ ಅಂದ್ರೆ ಬಹಳಷ್ಟು ರಾಜ್ಯ ಸರ್ಕಾರಗಳು ಏನ್ ಅಂದ್ರೆ ಪ್ಲಾನ್ಸ್ ಅನ್ನ ಮಾಡುತ್ತೆ ಬಟ್ ಅವುಗಳನ್ನ ಏನಪ್ಪಾ ಅಂದ್ರೆ ಪಾಸ್ ಅನ್ನ ಮಾಡುವುದಿಲ್ಲ ಹಾಗಾಗಿ ನೋಡ್ರಿ ಇಲ್ಲಿ ಸುಧಾರಣೆಗಳನ್ನ ನೋಡಿದಾಗ ಬಹಳ ಕಡಿಮೆ ಸುಧಾರಣೆಗಳಿಲ್ಲಿ ಇಲ್ಲಿ ಆಗುತ್ತೆ ಮೂರನೇ ಸುಧಾರಣೆ ಏನಂದ್ರೆ ಭೂ ಹಿಡುವಳಿಗಳ ಒಂದು ಏನಪ್ಪ ಅಂದ್ರೆ ಮಿತಿ ಅಂತ ಹೇಳ್ತೀವಿ ಸೊ ನೋಡ್ರಿ ಈ ಭೂ ಹಿಡುವಳಿಗಳ ಮಿತಿಗಳಲ್ಲಿ ಏನ್ ಮಾಡ್ತಾರಂದ್ರೆ ಈ ಭೂ ಹಿಡುವಳಿಗಳ ಮಿತಿ ಅಂದ್ರೆ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಭೂಮಿಯನ್ನ ಹೊಂದಬೇಕು ಅನ್ನೋದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಭೂ ಹಿಡುವಳಿಗಳ ಮಿತಿ ಅಂತ ಇಲ್ಲಿ ನಾವು ಕರಿತೀವಿ ಸೊ ಇದನ್ನ ತರುವಂತ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಬಹಳಷ್ಟು ಭೂಮಿ ಏನಂದ್ರೆ ಒಬ್ರೇ ಒಬ್ರ ಕಡೆ ಇರುತ್ತೆ ಅದನ್ನ ನಾವೇನ್ ಮಾಡ್ಬೋದು ಅಂದ್ರೆ ರೀಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂದ್ರೆ ಬೇರೆ ರೈತರಿಗೂ ಕೂಡ ಹಂಚಬಹುದು ಅಂದ್ರೆ ಕೆಲವೇ ಕೆಲವೊಂದಿಷ್ಟು ಜನರಾತ್ರಿ ಏನಪ್ಪ ಅಂದ್ರೆ ಸಾವಿರಾರು ಎಕರೆ ನೂರಾರು ಎಕರೆ ಭೂಮಿಯನ್ನ ಇರುತ್ತೆ ಸೊ ಅದನ್ನು ನಾವೇನು ಮಾಡಬಹುದು ಅಂದ್ರೆ ಮರಳಿ ಇನ್ನೊಂದಿಷ್ಟು ಜನರಿಗೆ ಅಥವಾ ಬಹಳಷ್ಟು ಜನರಿಗೆ ಹಂಚೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀವಿ ಅದನ್ನ ಏನಂತ ಕರಿತೀವಿ ಅಂದ್ರೆ ಭೂ ಹಿಡುವಳಿಗಳ ಮಿತಿ ಅಂತ ಕರಿತೀವಿ ಸೊ ನೋಡ್ರಿ ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಈ ಕುಮಾರಪ್ಪನ್ ಕಮಿಟಿ ಏನಿದೆಯಲ್ಲ ಅಲ್ಲ ಇವ್ರ ಏನ್ ಒಂದು ಕುಟುಂಬ ಎಷ್ಟು ಭೂಮಿಯನ್ನ ಹೊಂದಬೇಕು ಎಷ್ಟು ಭೂಮಿಯ ಮಿತಿಯನ್ನ ಹೊಂದಬೇಕಂದ್ರೆ ಸೊ ನೋಡ್ರಿ ಅವರು ಆರ್ಥಿಕವಾಗಿ ಕುಟುಂಬವನ್ನ ಚೆನ್ನಾಗಿ ಸಾಗಿಸಲು ಎಷ್ಟು ಭೂಮಿ ಬೇಕಲ್ಲ ಅದ್ರ ಮೂರು ಪಟ್ಟಷ್ಟು ಭೂಮಿಯನ್ನ ಹೊಂದಬೇಕಂತ ಹೇಳ್ತಾರೆ ಎಷ್ಟು ಭೂಮಿಯನ್ನು ಹೊಂದಬೇಕಂದ್ರೆ ಆರ್ಥಿಕವಾಗಿ ಒಂದು ಭೂಮಿ ಒಂದು ಕುಟುಂಬ ಸಂಪೂರ್ಣವಾಗಿ ಆರ್ಥಿಕವಾಗಿ ಒಂದು ಕುಟುಂಬ ಅಹ್ ಸಸ್ಟೇನೇಬಲ್ ಆಗಕ್ಕೆ ಎಷ್ಟು ಕೃಷಿಯ ಭೂಮಿಯನ್ನು ಹೊಂದಬೇಕಲ್ಲ ಅದ್ರ ಮೂರು ಪಟ್ಟಷ್ಟು ಭೂಮಿಯನ್ನು ಹೊಂದ್ರಿ ಅಂತೇಳಿ ಜೆ ಸಿ ಕುಮಾರಪ್ಪನ್ ಕಮಿಟಿಲಿ ಹೇಳುತ್ತೆ ಸೊಡ್ರಿ ಹತ್ತೊಂಬತ್ ನೂರ ಅರವತ್ತೊಂದು ಅರವತ್ತೆರಡರಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ರಾಜ್ಯ ಸರ್ಕಾರಗಳು ಮಾಡುತ್ತೆ ಮಾಡತ್ತಂದ್ರೆ ಕಾನೂನುಗಳನ್ನು ಪಾಸ್ ಮಾಡ್ತಾ ಹೋಗುತ್ತೆ ಬಟ್ ಏನಂದ್ರೆ ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ರಾಜ್ಯಗಳಿಂದ ರಾಜ್ಯಕ್ಕೆ ಈ ಒಂದು ಭೂ ಹಿಡುವಳಿಗಳ ಮಿತಿ ಏನಾಗುತ್ತೆ ಅಂದ್ರೆ ಚೇಂಜ್ ಆಗ್ತಾ ಹೋಗುತ್ತೆ ಕೆಲವೊಂದು ರಾಜ್ಯ ಸರ್ಕಾರಗಳು ಜಾಸ್ತಿ ಮಾಡಿದ್ರೆ ಇನ್ನು ಕೆಲವೊಂದಿಷ್ಟು ರಾಜ್ಯ ಸರ್ಕಾರಗಳು ಕಮ್ಮಿ ಮಾಡಿರುತ್ತೆ ಹಾಗಾಗಿ ನೋಡ್ರಿ ಇಲ್ಲಿ ಭಾರತದಲ್ಲಿ ತೆಗೆದುಕೊಂಡಾಗ ಯೂನಿಫಾರ್ಮ್ ಆಗಿ ಏಕತೆಯಿಂದ ಒಂದೇ ಭೂ ಹಿಡುವಳಿಗಳ ಮಿತಿ ಇರಲ್ಲ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೆ ಬೇರೆ ಬೇರೆ ಮಿತಿ ಇರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ನೋಡ್ರಿ ಕೆಲವೊಂದಿಷ್ಟು ಗೈಡ್ ಲೈನ್ಸ್ ಕೊಡ್ತಾರೆ ಸೊ ಗೈಡ್ ಲೈನ್ಸ್ ಏನು ಕೊಟ್ಟು ಅಂದರೆ ಈ ರೈತರು ಇಷ್ಟೇ ಭೂಮಿಯ ಮಿತಿಯನ್ನ ಹೊಂದಬೇಕು ಅಂತ ಹೇಳ್ತಾರೆ ಸೊಡ್ರಿ ಅದಕ್ಕೋಸ್ಕರ ಅವ್ರು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ ತೆಗೆದುಕೊಳ್ತಾರೆ ಯಾವ ತರನ ಭೂಮಿ ಹೊಂದಿದ್ದಾರೆ ಜೊತೆಗೆ ಆ ಭೂಮಿಯ ಫಲವತ್ತತೆ ಎಷ್ಟು ಅನ್ನೋದನ್ನ ನೋಡ್ಕೊಂಡು ಏನು ಮಾಡ್ತಾರೆ ಅಂದರೆ ಒಬ್ಬ ರೈತರು ಎಷ್ಟು ಭೂಮಿಯನ್ನು ಹೊಂದಬೇಕಂತ ಇಲ್ಲಿ ಹೇಳ್ತಾರೆ ಸೊ ನೋಡ್ರಿ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ಫಸ್ಟ್ ಕ್ಲಾಸ್ ಲ್ಯಾಂಡ್ ಇದ್ದವರು ಎಷ್ಟು ಭೂಮಿಯನ್ನು ಹೊಂದ್ಬೋದು ಅಂದ್ರೆ ಒಂದು ಕುಟುಂಬದವರು ಹತ್ತರಿಂದ ಹದಿನೆಂಟು ಎಕರೆ ಭೂಮಿಯನ್ನು ಹೊಂದ್ಬೋದು ಅಂತ ಹೇಳ್ತಾರೆ ಇದ್ರ ಜೊತೆ ನೋಡ್ರಿ ಸೆಕೆಂಡ್ ಕ್ಲಾಸ್ ಭೂಮಿ ಇದ್ರೆ ಹದಿನೆಂಟರಿಂದ ಇಪ್ಪತ್ತೇಳು ಎಕರೆವರೆಗೂ ಭೂಮಿಯನ್ನು ಹೊಂದ್ಬೋದು ಅಂತ ಹೇಳ್ತಾರೆ ಜೊತೆ ನೋಡ್ರಿ ಯಾವುದು ಗುಡ್ಡಗಾಡು ಪ್ರದೇಶ ಇದೆ ಅಥವಾ ಯಾವುದು ಡೆಸರ್ಟ್ ಏರಿಯಾಸ್ ಇದೆಯಲ್ಲ ಅಲ್ಲಿ ಎಷ್ಟು ಭೂಮಿಯನ್ನ ಹೊಂದಬಹುದು ಅಂದ್ರೆ ಇಪ್ಪತ್ತೇಳರಿಂದ ಐವತ್ನಾಲ್ಕು ಎಕರೆವರೆಗೂ ಭೂಮಿಯನ್ನ ಹೊಂದಬಹುದು ಅಂತ ಹೇಳ್ತಾರೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಏನ್ ಕೆಲಸ ಇರುತ್ತಪ್ಪ ಅಂದ್ರೆ ಅವ್ರ ಮಾಡ್ಬೇಕಂದ್ರೆ ಯಾವ ರೈತರ ಹತ್ರ ಹೆಚ್ಚಿನ ಭೂಮಿ ಇದೆಯಲ್ಲ ಅದನ್ನ ಐಡೆಂಟಿಫೈ ಮಾಡ್ಬೇಕು ಅದನ್ನ ಗುರುತಿಸ್ಬೇಕು ಆ ಭೂಮಿಯನ್ನ ಅವ್ರು ತೆಗೆದುಕೊಂಡು ಏನ್ ಮಾಡ್ಬೇಕಂದ್ರೆ ಯಾರು ಭೂ ರೈತ ರೈತರು ಇರ್ತಾರಲ್ಲ ಅವ್ರಿಗೆ ಮರು ವಿಂಗಡಣೆ ಅಥವಾ ಮರು ಹಂಚಿಕೆಯನ್ನ ಮಾಡ್ಬೇಕಾಗತ್ತೆ ಎಸ್ಪೆಷಲಿ ಯಾವ ಕುಟುಂಬಗಳಿಗೆ ಮಾಡ್ಬೇಕಾಗತ್ತಂದ್ರೆ ಎಸ್ ಸಿ ಎಸ್ ಟಿ ಕುಟುಂಬದವ್ರಿಗೆ ಅವರು ಮಾಡ್ಬೇಕಾಗತ್ತೆ ಆದ್ರೆ ನೋಡ್ರಿ ಈ ಯೋಜನೆ ಕೂಡ ಇಲ್ಲಿ ಫೇಲ್ ಆಗುತ್ತೆ ಯಾಕಂದ್ರೆ ಏನು ರಾಜ್ಯ ಸರ್ಕಾರಗಳು ಕಾನೂನುಗಳನ್ನು ಪಾಸ್ ಮಾಡಿರ್ತಾರಲ್ಲ ಅವು ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ ಹಾಗಾಗಿ ನೋಡ್ರಿ ಇದು ಕೂಡ ಇಲ್ಲಿ ಫೇಲ್ ಆಗುತ್ತೆ ಜೊತೆಗೆ ಏನ್ಮಾಡ್ತಾರಂದ್ರೆ ಯಾರು ಹೆಚ್ಚಿಗೆ ಭೂಮಿಯನ್ನು ಹೊಂದಿರ್ತಾರಲ್ಲ ಆ ಒಂದು ರೈತರು ಏನ್ಮಾಡ್ತಾರಂದ್ರೆ ಬೇರೆ ಒಂದು ಮೆಥಡ್ ಫಾಲೋ ಮಾಡ್ತಾರೆ ಅವರು ಅವರ ಭೂಮಿಯನ್ನು ಏನು ಅಂದ್ರೆ ರಿಲೇಟಿವ್ಸ್ ರಿಲೇಟಿವ್ಸ್ಗಿರ್ಬೋದು ವರ್ಕರ್ಸ್ ಇರ್ಬೋದು ತಮಗೆ ಬೇಕಾದವ್ರಿಗೆ ಅಂದರೆ ಭೂಮಿಯ ಮಾಲೀಕತ್ವವನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಹಾಗಾಗಿ ಎಫೆಕ್ಟಿವ್ ಆಗಿ ಎಷ್ಟು ಭೂಮಿ ಬರಬೇಕಾಗಿತ್ತಲ್ಲ ರಾಜ್ಯ ಸರ್ಕಾರಕ್ಕೆ ಅಷ್ಟು ಭೂಮಿ ಇಲ್ಲಿ ಬರೋದಿಲ್ಲ ಇನ್ನು ಕೆಲವೊಂದಿಷ್ಟು ಕಡೆಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ತುಂಬಾ ಶ್ರೀಮಂತರಾದಂಥ ರೈತರು ಏನು ಮಾಡ್ತಾರೆ ಅಂದರೆ ತಮ್ಮ ಹೆಂಡತಿಗಳಿಗೆ ಏನು ಮಾಡ್ತಾರೆ ಅಂದ್ರೆ ಡೈವರ್ಸನ್ನು ಕೊಟ್ಟು ಭೂಮಿಯ ಮಿತಿ ಮಿತಿಯನ್ನ ಉಳಿಸ್ಕೊಳ್ತಾರೆ ಅಂದ್ರೆ ಭೂಮಿಯ ಮಿತಿಯನ್ನ ಉಳ್ಸ್ಕೊಳ್ಸ್ಕೋಸ್ಕರ ಅಥವಾ ಭೂಮಿಯನ್ನ ಅವ್ರ ಹತ್ರ ಉಳಿಸ್ಕೋಸ್ಕೋಸ್ಕರ ಏನು ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಮೆಥಡನ್ನು ಫಾಲೋ ಮಾಡ್ತಾ ಹೋಗ್ತಾರೆ ಅವರ ರಿಲೇಟಿವ್ ಹೆಸರಿಗೆ ಅವ್ರಿಗೆ ಬೇಕಾದವ್ರಿಗೆ ಜೊತೆಗೆ ಏನಪ್ಪ ಅಂದರೆ ಯಾರು ಕೆಲಸಗಾರ ಇರ್ತಾರಲ್ಲ ಅಂಥವ್ರ ಹೆಸರಲ್ಲಿ ಏನು ಮಾಡ್ತಾರಂದ್ರೆ ಭೂಮಿಯ ಮಾಲೀಕತ್ವವನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಬೇನಾಮಿ ಟ್ರಾನ್ಸ್ಫರ್ಸ್ ಅಂತ ಇಲ್ಲಿ ಕರಿತೀವಿ ಹಾಗಾಗಿ ನೋಡ್ರಿ ಈ ಒಂದು ಭೂಮಿ ಹಿಡುವಳಿಗಳ ಮಿತಿ ಏನಿದಿಲ್ಲ ಇದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಚಿಕ್ಕ ಹಿಡುವಳಿಗಳ ಕ್ರೋಡೀಕರಣ ಅಂತ ನಾವಿಲ್ಲಿ ಕರಿತೀವಿ ಸೊ ನೋಡ್ರಿ ಚಿಕ್ಕ ಹಿಡುವಳಿಗಳ ಕ್ರೋಡೀಕರಣದಲ್ಲಿ ಏನಾಗತ್ತಪ್ಪ ಅಂದರೆ ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಜನಸಂಖ್ಯೆ ಜಾಸ್ತಿ ಆದಂಗೆ ನೋಡ್ರಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಬೇಕಾಗುತ್ತೆ ಯಾಕಂದ್ರೆ ಒಂದು ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆದಂಗೆ ಉದ್ಯೋಗ ಅವಕಾಶಗಳು ಇದ್ದರೆ ಮಾತ್ರ ಆ ದೇಶ ಏನಾಗುತ್ತೆ ಅಂದ್ರೆ ಸದೃಢವಾಗುತ್ತೆ ಅಂದ್ರೆ ಅದು ಅಸದೃಢವಾದ ದೇಶ ಆಗುತ್ತೆ ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳಲ್ಲಿ ಏನಪ್ಪ ಅಂದರೆ ಉದ್ಯೋಗ ಅವಕಾಶಗಳು ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ನೋಡ್ರಿ ಕೃಷಿಯ ಮೇಲಿನ ನಿರ್ಭರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಏನಪ್ಪ ಅಂದ್ರೆ ಚಿಕ್ಕ ಚಿಕ್ಕ ಹಿಡುವಳಿಗಳಲ್ಲಿ ಅವರು ಕೃಷಿಯನ್ನ ಮಾಡಿದಾಗ ಏನು ಫಲವತ್ತತೆ ಅಥವಾ ಏನು ಪ್ರೊಡಕ್ಟಿವಿಟಿ ಉತ್ಪಾದಕತೆ ಬರುತ್ತಲ್ಲ ಅದು ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಒಂದು ಇಪ್ಪತ್ತು ಎಕರೆಲಿ ಒಂದು ಮಷೀನ್ ಯೂಸ್ ಮಾಡಿಕೊಂಡು ಬೆಳೆಯನ್ನು ಬೆಳೆದಾಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ಒಂದು ಸಾವಿರ ಎಕರೆ ಸಾವಿರ ಚೀಲ ಏನಪ್ಪ ಅಂದ್ರೆ ಗೋಧಿ ಬಂತು ಅಂದರೆ ಅದೇ ನಾಲ್ಕು ಎಕರೆ ಭೂಮಿಯಲ್ಲಿ ಮಾಡಿದಾಗ ಅದು ನೂರು ಬರಬಹುದು ಅಂದ್ರೆ ಅಂದರೆ ನಿಮಗೆ ಪ್ರತಿ ಎಕರೆಗೆ ಅಷ್ಟೇ ಪ್ರೊಡಕ್ಟಿವಿಟಿ ಇಲ್ಲಿ ಕೊಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಚಿಕ್ಕ ಹಿಡುವಳಿ ಇರೋದ್ರಿಂದ ಏನಾಗುತ್ತಂದ್ರೆ ಮಷೀನನ್ನೇ ಯೂಸ್ ಮಾಡೋಕ್ಕಾಗಲ್ಲ ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ರಾಜ್ಯ ಏನು ಮಾಡ್ತಾರೆ ಅಂದರೆ ಈ ಚಿಕ್ಕ ಹಿಡುವಳಿಗಳೇನಿದೆಯಲ್ಲ ಅದನ್ನು ಕ್ರೂಢೀಕರಣವನ್ನು ಮಾಡೋಣ ಅಂತ ಹೇಳ್ತಾರೆ ಸೊ ಇಲ್ಲೇನಂದರೆ ರೈತರು ಒಂದು ಸಂಘವನ್ನು ಕಟ್ಕೊಂಡು ಜಸ್ಟ್ ಲೈಕ್ ಏನಪ್ಪ ಅಂದರೆ ಈಗ ಪಂಜಾಬ್ ಹರಿಯಾಣದಲ್ಲಿ ನೋಡಿರಿ ರೈತರು ಏನು ಮಾಡಿದ್ದಾರೆ ಅಂದರೆ ತಮ್ಮ ಜಮೀನುಗಳನ್ನು ಏನು ಮಾಡ್ತಾರೆ ಅಂದರೆ ಒಂದು ಸಂಘಕ್ಕೆ ಕ್ರೋಡೀಕರಣ ಮಾಡ್ತಾರೆ ಎಲ್ಲ ರೈತರು ಸೇರಿ ಒಂದು ಸಂಘವನ್ನು ಮಾಡ್ಕೋತಾರೆ ಆ ಸಂಘದಲ್ಲಿ ತಮ್ಮ ಜಮೀನುಗಳನ್ನು ಕ್ರೂಢೀಕರಣವನ್ನು ಮಾಡ್ತಾರೆ ಮತ್ತು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡ್ತಾರೆ ಈ ತರನಾಗಿ ಮಾಡೋಣ ಅಂತ ಹೇಳ್ತಾರೆ ಇದು ಕೂಡ ಏನಪ್ಪ ಅಂದರೆ ಬಹಳಷ್ಟು ರಾಜ್ಯಗಳಲ್ಲಿ ಸಕ್ಸಸ್ ಆಗಲ್ಲ ಕೇವಲ ಮೂರೇ ಮೂರು ರಾಜ್ಯಗಳಲ್ಲಿ ಇದು ಸಕ್ಸಸ್ ಆಗುತ್ತೆ ಯಾವ ಯಾವ ರಾಜ್ಯಗಳಲ್ಲಿ ಸಕ್ಸಸ್ ಆಗುತ್ತೆ ಅಂದರೆ ಪಂಜಾಬ್ ಹರಿಯಾಣ ಮತ್ತು ವೆಸ್ಟರ್ನ್ ಉತ್ತರ ಪ್ರದೇಶದಲ್ಲಿ ಮಾತ್ರ ಅಂದರೆ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಮಾತ್ರ ಇದು ಸಕ್ಸಸ್ ಆಗುತ್ತೆ ಇಲ್ಲಿನ ರೈತರು ಏನು ಮಾಡ್ತಾರೆ ಅಂದರೆ ಅವರೇ ಸಂಘಗಳನ್ನು ಕಟ್ಕೊಂಡು ಜಮೀನುಗಳನ್ನು ಕ್ರೋಢೀಕರಣವನ್ನು ಮಾಡಿ ಬೇಸಾಯ ಮಾಡೋದ್ರಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಉಳಿದಂತೆ ಬೇರೆ ಕಡೆಗಳಲ್ಲಿ ಏನಾಗುತ್ತಪ್ಪ ಅಂದರೆ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ ಸೊ ಸ್ವತಂತ್ರ ನಂತರ ನಾವು ಭೂ ಸುಧಾರಣೆಗಳನ್ನು ಭಾರತದಲ್ಲಿ ನೋಡಿದಾಗ ಮೊದಲನೇ ಭೂ ಸುಧಾರಣೆ ಏನು ಮಾಡ್ತಾರೆ ಅಂದರೆ ಮಧ್ಯವರ್ತಿಗಳ ನಿರ್ಮೂಲನೆನ ಮಾಡ್ತಾರೆ ಎರಡನೇದಾಗಿ ಗೇಣಿದಾರರ ಸುಧಾರಣೆಗಳನ್ನ ಮಾಡ್ತಾರೆ ಮೂರನೇದಾಗಿ ಭೂ ಹಿಡುವಳಿಗಳ ಮಿತಿಯನ್ನು ಇಂಪೋಸ್ ಮಾಡ್ತಾರೆ ನಾಲ್ಕನೇದಾಗಿ ಏನಪ್ಪ ಅಂದರೆ ಚಿಕ್ಕ ಹಿಡುವಳಿಗಳ ಕ್ರೋಢೀಕರಣವನ್ನು ಮಾಡ್ತಾರೆ ಇದು ಏನಂದರೆ ಭೂ ಸುಧಾರಣೆಗಳ ಇಂಟ್ರೊಡಕ್ಷನ್ ನೆಕ್ ಮುಂಬರುವ ಕ್ಲಾಸ್ಗಳಲ್ಲಿ ಏನು ಮಾಡೋಣ ಅಂದರೆ ಕರ್ನಾಟಕದಲ್ಲಿ ಯಾವ ಥರನಾಗಿ ಭೂ ಸುಧಾರಣೆಗಳಾಯಿತು ಮತ್ತು ಕರ್ನಾಟಕದಲ್ಲಿ ಯಾವ್ಯಾವ ವ್ಯಾಕ್ಸನ್ನು ಪಾಸ್ ಮಾಡಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗೋಣ